ಹೆಬ್ಬುಲ್ಲಿ ಸ್ಯಾಂಡಲ್ವುಡ್ನಿಂದ ಭಾರತದ ಅತ್ಯಂತ ನಿರೀಕ್ಷಿತ ಚಿತ್ರವಾಗಿ ಗುರುತಿಸಿಕೊಂಡ ಮೊದಲ ಸಿನಿಮಾ. ಈ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಆರ್ಮಿ ಲುಕ್ನಲ್ಲಿ ಕಾಣಿಸಿಕೊಂಡು ತಮ್ಮ ಅಭಿಮಾನಿಗಳಲ್ಲಿ ಅತಿ ಹೆಚ್ಚು ಕುತೂಹಲವನ್ನು ಮೂಡಿಸಿದ್ರು. ಚಿತ್ರದಲ್ಲಿ ಸುದೀಪ್ ಅವರ ಹೇರ್ ಸ್ಟೈಲ್ ಸಹ ಒಂದು ರೀತಿಯ ಟ್ರೆಂಡ್ ಅನ್ನು ಹುಟ್ಟುಹಾಕಿತ್ತು. ಅರೆ, ಈ ಚಿತ್ರ 2017ರಲ್ಲಿ ರಿಲೀಸ್ ಆಗಿದ್ದು, ಈಗ ಯಾಕೆ ಹೆಬ್ಬುಲಿ ಸಿನಿಮಾ ಬಗ್ಗೆ ಹೇಳ್ತಿದ್ದೀರಾ ಅನ್ಕೊಂಡ್ರಾ? ಹೌದು, ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಸಿನಿಮಾ ಇದೀಗ ತಮಿಳಿನಲ್ಲಿ ಸದ್ಯದಲ್ಲಿ ರಿಲೀಸ್ ಆಗಲಿದೆ ಅಂತೆ. ಶಾರುಖ್ ಮತ್ತು ಹೃತಿಕ್ ರೋಷನ್ ಅನ್ನೋ ಬೀಟ್ ಮಾಡಿದ ಚಿತ್ರ ಇದು. ಕಿಚ್ಚ ಸುದೀಪ್ ತಮ್ಮ ಹೆಬ್ಬುಲಿ ಚಿತ್ರದ ಮೂಲಕ ಶಾರುಖ್ ಖಾನ್ ಮತ್ತು ಹೃತಿಕ್ ರೋಷನ್ ಅನ್ನು ಬೀಟ್ ಮಾಡಿದ್ರು. ಅಂದ್ರೆ ಅತ್ಯಂತ ನಿರೀಕ್ಷಿತ ಭಾರತೀಯ ಸಿನಿಮಾಗಳ ಪೈಕಿ ಹೆಬ್ಬುಲಿ IMDB ಇಂಡಿಯನ್ ಮೂವೀಸ್ ಡೇಟಾಬೇಸ್ನಲ್ಲಿ ಟಾಪ್ ನಲ್ಲಿದ್ದು, ಶಾರುಖ್ ಖಾನ್ ಅಭಿನಯದ ರಾಯ್ಸ್, ಹೃತಿಕ್ ರೋಷನ್ ಅವರ ಕಾಬಿಲ್ ಮತ್ತು ಇತರ ಸಿನಿಮಾಗಳಿಂದ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿತು. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಉಗ್ರರ ದಮನದ ಕಥೆಯೇ ಈ ಹೆಬ್ಬುಲಿ. ಮೊಟ್ಟ ಮೊದಲ ಬಾರಿಗೆ ಪ್ಯಾರಾ ಕಮಾಂಡೋ ಪಾತ್ರದಲ್ಲಿ ಬೆಳ್ಳಿತೆರೆ ಮೇಲೆ ಅಬ್ಬರಿಸಿದ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಅತಿ ಹೆಚ್ಚು ಮೊತ್ತ ಆಡಿಯೋ ಹಕ್ಕನ್ನ ಹಾಗೂ ಸ್ಯಾಟಲೈಟ್ ಹಕ್ಕನ್ನ ಮಾರಾಟ ಮಾಡಿ ದುಡ್ಡು ಮಾಡಿದ ಸಿನಿಮಾ ಆಗಿದೆ. ಈ ಚಿತ್ರ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಉಗ್ರರ ದಮನದ ಕಥೆಯ ಮೇಲೆ ಆಧರಿಸಿದೆ ನಮ್ಮ ಹೆಬ್ಬುಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.